ಮೂರನೆಯ ಸಂಧಿಯ 22ನೆಯ ನುಡಿ. ತಪ್ತಲೋಹವು ನೋಳ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ತೋರ್ಪುದು ಲುಪ್ತ ಪಾವಕ ಲೋಹ ಕಂಬುದು ಪೂರ್ವದೋಪಾದಿ. ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾಲದಿ ಹಿತವ ಕೈಗೊಂಡು. ಆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅನ್ನುವ ಚಿಂತನೆ ಮೇಲಿಂದ ಮೇಲೆ ಆಗಬೇಕು. ಏನದರ ಲಾಭ? ಯಾಕೆ ಆ ಭಗವಂತ ವ್ಯಾಪ್ತನಾಗಬೇಕು? ವ್ಯಾಪ್ತನಾದವನ ಚಿಂತನೆಯನ್ನು ನಾವೇಕೆ ಮಾಡಬೇಕು? ಬಹಳ ಸುಂದರವಾದ ಕಾರಣವನ್ನು ಕೊಡುತ್ತಾರೆ. ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡು ಇದ್ದಾನೆ, ಆದರೆ ಯಾರಿಗೂ ಗೊತ್ತಾಗೋದಿಲ್ಲ. ವ್ಯಾಪಿಸಿಕೊಂಡು ಇದ್ದದ್ದಕ್ಕೆ ನಮಗೇನು ಲಾಭ? ದೇವರಿಗಂತೂ ಏನು ಲಾಭ ಇಲ್ಲ. ಯಾರಿಗಾದರೂ ಲಾಭ ಆಗಬೇಕಲ್ಲ, ಆಗೋದು ನಮಗೆ ಆಗತ್ತೆ. ಏನದು ಲಾಭ? ಭಗವಂತ ಪೂರ್ಣವಾಗಿ ಇದ್ದದ್ದಕ್ಕಾಗಿಯೇ ಜನ ನಮ್ಮ ಹತ್ರ ಬರ್ತಾರೆ, ಮಾತಾಡಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ನಮ್ಮಿಂದ ಏನಾದರೂ ಕಿಂಚಿತ್ ಕಾರ್ಯಗಳು ಆಗ್ತಾ ಇದೆ, ಸಾಧನೆ ನಡೀತಾ ಇದೆ, ಅದು ದೇವರು ವ್ಯಾಪ್ತನಾದದ್ದಕ್ಕಾಗಿಯೇ. ಬಹಳ ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ ದಾಸರು. ತಪ್ತ ಲೋಹವು ನೋಳ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ತೋರ್ಪೋದು. ತಪ್ತ ಲೋಹ ಒಂದು ಕಬ್ಬಿಣವನ್ನು, ಯಾವುದೋ ಒಂದು ಮೆಟಲನ್ನು ಪೂರ್ಣವಾಗಿ ಕಾಯಿಸಿದಾಗ, ಬಿಸಿ ಮಾಡಿದಾಗ, ತಪ್ತವಾದಾಗ ನೋಡುವರ ದೃಷ್ಟಿಯಲ್ಲಿ ಸಪ್ತ ಜಿಹ್ವ, ಏಳು ನಾಲಿಗೆಯನ್ನು ಹೊಂದಿರತಕ್ಕಂಥದ್ದು ಅಂದರೆ ಅಗ್ನಿ. ಆ ಏಳು ನಾಲಿಗೆಗಳಿಗೂ ಒಂದೊಂದು ರೀತಿಯಾದ ಹೆಸರು ಉಂಟು. ಹಿರಣ್ಯ, ಕನಕ, ರಕ್ತ, ಕೃಷ್ಣ, ಸುಪ್ರಭ, ಅತಿರಿಕ್ತ, ಬಹುರೂಪ, ಹೀಗೆ ಅಥವಾ ಇನ್ನೂ ಕೆಲವು ನಾಮಾಂತರಗಳು ಬೇರೆ ಬೇರೆ ತಿಳಿಸಿಕೊಡ್ತಾರೆ. ಆ ತರಹದ ಸಪ್ತ ಜಿಹ್ವೆಯನ್ನು ಹೊಂದಿದಂತಹ ಅಗ್ನಿಯ ಹಾಗೆ ಕಾಣುತ್ತೆ ಆ ಒಂದು ಕಬ್ಬಿಣ. ಯಾವಾಗ ಕಬ್ಬಿಣ ಕಾಯತ್ತೋ ಆಗ ಅದನ್ನು ನೋಡಿ ಜನ ಭಯ ಪಡ್ತಾರೆ, ಮುಟ್ಟೋದಕ್ಕೆ ಹೆದರ್ತಾರೆ. ಜೊತೆಗೆ ಕಬ್ಬಿಣ ಕಾದಾಗಲೇ ಅದನ್ನು ಹೇಗೆ ಬೇಕೋ ಹಾಗೆ ಮಾಡಲಿಕ್ಕೆ ಸಾಧ್ಯ. ಆಗಲೇ ಅದರೊಳಗೆ ಒಂದು ಕ್ರಿಯೆ ನಡೆಯುತ್ತೆ, ಆಗಲೇ ಜನರಿಗೆ ಉಪಯೋಗ ಬೀಳುವ ರೀತಿಯಲ್ಲಿ ಏನಾದರೂ ಒಂದು ವಸ್ತು ಆಗತ್ತೆ. ಯಾವಾಗ ಕಬ್ಬಿಣದೊಳಗಿನ ಅಗ್ನಿ ಶಾಂತವಾಯಿತೋ ಲುಪ್ತ ಪಾವಕ ಲೋಹ ಕಾಂಬುದು ಪೂರ್ವದೋಪಾದಿ, ಎಲ್ಲ ಶಾಂತವಾದ ಮೇಲೆ ಅದನ್ನು ಮೂಲೆಯಲ್ಲಿ ಎಸೀತಾರೆ. ಅದನ್ನು ತುಳಿಯೋದಕ್ಕೂ ಯಾರೂ ಭಯ ಪಡೋದಿಲ್ಲ. ಅದನ್ನು ಯಾರೂ ಯಾವುದೇ ಕಾರ್ಯಕ್ಕೂ ಹೆಚ್ಚು ಮುಂದೆ ಬಳಕೆಯನ್ನು ಮಾಡಿಕೊಳ್ಳೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಹಾಗಾದರೆ ಅಗ್ನಿ ಇದ್ದಾಗ ಜನ ಭಯಪಟ್ಟರು, ಅದಕ್ಕೊಂದು ಬೆಲೆ ಕೊಟ್ಟರು, ಅದರ ಬದಲಾವಣೆಗೆ ಅವಕಾಶ ಸಿಕ್ತು. ಯಾವಾಗ ಅಗ್ನಿ ಶಾಂತವಾಯಿತೋ ಬದಲಾವಣೆ ಬಂದಾಯಿತು. ಹಾಗೆ ಸಪ್ತವಾಹನ, ಸಪ್ತ ಎಂಬ ಹೆಸರಿನ ಸಪ್ತ ಸಂಖ್ಯಾಕವಾದ ಅರ್ಥಾತ್ ಏಳು ಸಂಖ್ಯಾಕವಾದ ಕುದುರೆಯನ್ನು ಇಟ್ಟುಕೊಂಡು ನಿತ್ಯ ಸಂಚಾರ ಮಾಡುವ ಸೂರ್ಯ, ಸೂರ್ಯಾಂತರ್ಗತನಾದ ನಾರಾಯಣ ನಿಖಿಲ ಜನರಲ್ಲೂ ವ್ಯಾಪ್ತನಾದುದರಿಂದ, ಎಲ್ಲ ಜನರಲ್ಲಿ ವ್ಯಾಪ್ತನಾಗಿದ್ದಾನೆ. ಆ ಭಗವಂತನ ಸನ್ನಿಧಾನ ನಮ್ಮಲ್ಲಿ ಬೆಳೆದಾಗ ಬದಲಾವಣೆ ಆಗತ್ತೆ, ಟರ್ನಿಂಗ್ ಪಾಯಿಂಟ್ ಸಿಗತ್ತೆ. ಜನ ನನ್ನೊಳಗೆ ಏನಾದರೂ ಒಂದು ಗುಣವನ್ನು ಗುರುತಿಸ್ತಾರೆ. ಯಾವಾಗ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ, ಸೂರ್ಯಾಂತರ್ಗತನಾದ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಸೂರ್ಯ ನಮಸ್ಕಾರಾದಿಗಳನ್ನು ಹಾಕುವ ಮೂಲಕವಾಗಿ ಆ ಸೂರ್ಯಾಂತರ್ಗತ ನಾರಾಯಣನಿಗೆ ಗೌರವವನ್ನು ನೀಡಿ ದೇಹವನ್ನು ಚೆನ್ನಾಗಿ ಬೆಳೆಸ್ತೇವೆ. ಸೂರ್ಯಾಂತರ್ಗತನಾದ ನಾರಾಯಣನನ್ನು ಉಪಾಸನೆಯನ್ನು ಮಾಡ್ತಾ ಗಾಯತ್ರಿ ಮುಂತಾದ ಮಂತ್ರಗಳಿಂದ ಸಿದ್ಧಿಯನ್ನು ಪಡೆಯುತ್ತೇವೆ. ಆ ಸಂದರ್ಭದಲ್ಲಿ ನಮಗೆ ದೇವರು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಆ ಅನುಗ್ರಹ ಮಾಡಿದ್ದಕ್ಕಾಗಿಯೇ ಆಪ್ತರಾಗಿ ಹರೆಲ್ಲ ಕಾಲದಿ. ಇವತ್ತು ಯಾರಾದರೂ ಒಂದು ಎರಡು ಅಕ್ಷರ ನನ್ನನ್ನು ಕೇಳ್ತೀರಿ, ನನ್ನ ಬಾಯಿಂದ ನೀವು ಕೇಳ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ, ಕಾರಣ ಒಂದೇ, ದೇವರು ನನ್ನೊಳಗೆ ವ್ಯಾಪ್ತನಾಗಿ ಇದ್ದಾನೆ, ನುಡಿಸ್ತಾ ಇದ್ದಾನೆ ಅನ್ನೋದಕ್ಕಾಗಿ ತಾನೆ. ಯಾವಾಗ ಭಗವಂತ ಈ ದೇಹದಿಂದ ತನ್ನ ಸನ್ನಿಧಾನವನ್ನು ಸರಿಸಿದ, ದೇಹ ಶವವಾಗಿ ಬಿತ್ತು. ಹೀಗಾಗಿ ಎಂತೆಂಥ ಅಧಿಕಾರ ಇರ್ಬೋದು, ಶ್ರೀಮಂತಿಕೆ ಇರ್ಬೋದು, ವಿದ್ಯೆ ಇರ್ಬೋದು, ಬಲ ಇರ್ಬೋದು, ಎಲ್ಲವೂ ಕೂಡ ಬೆಲೆ ಸಿಗೋದು ಕೇವಲ ಭಗವಂತ ಅಲ್ಲಿ ಇರುವವರೆಗೆ. ಹೀಗೆ ಆ ಪರಮಾತ್ಮನ ವ್ಯಾಪ್ತಿ ಇದ್ದದ್ದಕ್ಕಾಗಿಯೇ ಸಾಧ್ಯ. ಇವತ್ತು ನನಗೆ ಯಾರಾದರೂ ಒಂದಿಷ್ಟು ಪ್ರೀತಿ ಮಾಡೋರು ಸಿಕ್ಕಾರೆ, ಪ್ರೀತಿ ಮಾಡ್ತಾರೆ ಅಂದರೆ ಅದಕ್ಕೆ ಕಾರಣ ದೇವರ ಸನ್ನಿಧಾನ ಇದ್ದದ್ದಕ್ಕೆ. ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನು ಕೂಡ ನೆನಪಿಸಿಕೊಂಡು
ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅನ್ನುವ ಚಿಂತನೆಯನ್ನು ಮಾಡುವ ಮೂಲಕವಾಗಿ ನನಗೆ ದೇವರು 4 ಪ್ರೀತ್ಯಾಸ್ಪದರಾದ ಜನರನ್ನು ನೀಡುತ್ತಾನೆ, ಪ್ರೀತಿಯನ್ನು ಮಾಡಿಸ್ತಾನೆ. ಪ್ರೀತಿಗೆ ನನ್ನ ಕಲೆಗೆ ಬೆಲೆ ಕೊಡೋದಕ್ಕೆ ಕಾರಣ ದೇವರ ವ್ಯಾಪ್ತತ್ವದ ಚಿಂತನೆ, ಅದನ್ನು ಮಾಡಿ ಅಂತ ತಿಳಿಸಿಕೊಡ್ತಾರೆ ದಾಸರು.